ಆಸೇ ಶ್ರಿಯಪತಿಂ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ್ ಸತತಂ ಯಾಚೇ ನಿಬದ್ಧಾಂಜಲಿಃ ನಿತ್ಯಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾಕೃತಃ ಅತ್ಯಾಭಿಜ್ಞಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ನಮ್ಮ ಸ್ವರೂಪೋದ್ಧಾರವನ್ನು ಮಾಡಿರತಕ್ಕ ಮಹಾನುಭಾವರಾಗಿರತಕ್ಕ ಶ್ರೀಮತ್ ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು ಕೇವಲ ಒಂದು 27ನೇ ವರ್ಷಕ್ಕೆ ಅವರಿಗೆ ಆಶ್ರಮ, ಮುಂದೆ 3 ವರ್ಷ ಇದ್ದರು ಅವರು. ಅಂಥ ಸಂದರ್ಭದಲ್ಲಿ ಅವರು 60 ವರ್ಷದ ಶಾಂತಿಯನ್ನು ಮಾಡತಕ್ಕದ್ದು ಶಿಷ್ಯನ ಕರ್ತವ್ಯ, ನಾವು ಮಾಡಬೇಕಾಗಿತ್ತು. ಆದರೆ ಆ ಭಾಗ್ಯ ನಮಗೆ ದೊರೆಯಲಿಲ್ಲ. ಅವರು ಕೇವಲ ಅಲ್ಪ 3 ವರ್ಷದಲ್ಲೇ ಯಾತ್ರಾ ಮಾಡಿದರು. ಆದ್ದರಿಂದ ಆತ್ಮಾವೈ ಪುತ್ರನಾಮ ಸಿದ್ದರಿಂದ ಅವರ ಒಂದು ಅಂಶ, ಅವರ ಒಂದು ಅನುಗ್ರಹ ಅವರ ಮಕ್ಕಳಲ್ಲಿ ಇರುತ್ತದೆ. ಆದ್ದರಿಂದ ಅವರದ ಮಾಡಲಿಕ್ಕಾಗಿಲ್ಲ, ಇವರದಾದರೂ ಮಾಡಬೇಕು ಎಂಬ ಉದ್ದೇಶದಿಂದ ಇಷ್ಟು ವೈಭವದಿಂದ ಅವರ ಒಂದು ಉತ್ಸವವನ್ನು ಮಾಡಿದ್ದೇವೆ. ಅಂದರೆ ನಮ್ಮ ಗುರುಗಳ ಒಂದು ಕೃತಜ್ಞತೆ, ನಮ್ಮ ಸ್ವರೂಪೋದ್ಧಾರ ಮಾಡಿರತಕ್ಕಂಥ ಏನೋ ಎಲ್ಲೋ ಇರತಕ್ಕಂಥ ಮನುಷ್ಯನ ತಂದು ಇಂಥ ಒಂದು ಪೀಠದಲ್ಲಿ ಕುಳಿಸಿ 50 ವರ್ಷ ಪರಮಾರಾಮದೇವನು ಪೂಜೆಯನ್ನು ಮಾಡತಕ್ಕಂಥ ಯೋಗ್ಯತೆಯನ್ನು ಕೊಟ್ಟಿರತಕ್ಕಂಥ ಮಹಾನುಭಾವರು ಮಾಡಿರತಕ್ಕ ಉಪಕಾರವನ್ನು ನಾವು ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ತೀರಿಸಲಿಕ್ಕೆ ಶಕ್ಕಿಲ್ಲ. ಯಾಕೆ ಯದ್ಗುರು ಸುಪ್ರಸನ್ನ ಸನ್ ದದ್ಯಾತ್ ತನ್ನ ಅನ್ಯಥಾ ಭವೇತಂತ. ಯಾವುದೇ ಆಗಲಿ ಗುರುಗಳು ಅನುಗ್ರಹಪೂರ್ವಕವಾಗಿ ಕೊಟ್ಟರೆ ಮಾತ್ರ ಅದು ಫಲಕಾರಿಯಾಗತ್ತೆ ವಿನಃ ಆ ಗುರುಗಳನ್ನು ಹೆದರಿಸಿ ಬೆದರಿಸಿ ಅವರಿಂದ ವಿದ್ಯೆಯನ್ನಾಗಲಿ ಪೀಠವನ್ನಾಗಲಿ ತೆಗೆದುಕೊಂಡರೆ ಸರ್ವಥಾ ಅವರು ಒಂದು ದಿವಸವಾದರೂ ಕೂಡ ಮಾಡಲಿಕ್ಕೆ ಶಕ್ಯವಿಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲಿಯೋ ಇರತಕ್ಕಂಥ ನಾನು ಸಾಮಾನ್ಯ ಮನುಷ್ಯ, ಆ ಕಾಲಕ್ಕೆ ಮಹಾಮಹಾಪಂಡಿತರು ಇವರು, ನಮ್ಮ ಕಾಲಕ್ಕೆ ಎಲ್ಲ ಜಗತ್ತಿನಾಗಿರ್ತಕ್ಕ ಪಂಡಿತರು ಎಲ್ಲರೂ ಅಲ್ಲಿ ಉಪಸ್ಥಿತರಾಗಿದ್ದರು ರಾಣೇಬೆನ್ನೂರೊಳಗೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸಂದರ್ಭ, ಅವರ ಆಶ್ರಮ ಕೊಡಬೇಕು ಅಂತೇನೋ ನಮ್ಗೆ ಯಾರಿಗೂ ಅವ್ರು ಹೇಳಿಲ್ಲ. ಯಾರು ಏನು ಯಾರು ಕೇಳಿದರು ಏನು ಆಶ್ರಮ ವಿಷಯ ಬಂತು ಅಂದ್ರೆ ಮುಸುಗು ಹಾಕ್ಬಿಡ್ತಿದ್ದೆ ಹೊರತಾಗಿ ಇಂಥವ್ರಿಗೆ ಯಾರಿಗೂ ಹೇಳ್ತಾ ಇರಲಿಲ್ಲ. ಸಾಕ್ಷಾತ್ ಅವರ ತಂದೆಗಳಿಗೂ ಕೂಡ ಈ ವಿಷಯವನ್ನು ಹೇಳಿಲ್ಲ. ಅವರು ಹೀಗೇ ಇದ್ದರು. ಒಂದು ಆ ಸಂದರ್ಭದಲ್ಲಿ ಏನಾಯಿತು, ಒಂದೇನೋ ಒಂದು ಆಕಸ್ಮಿಕವಾಗಿ ಒಂದೇನೋ ಒಂದು ನಮಗೆ ಒಂದು ಪ್ರತಿಬಂಧಕ ಬಂತು. ಪ್ರತಿಬಂಧಕ ಬಂದ ಕೂಡಲೇ ಅವರಿಗೆ ನಾನು ದಿನ ಅಲ್ಲಿ ಅವಸರಕ್ಕೆ ಹೋಗೋದು ಬರೋದು ಸೇವಾ ಮಾಡ್ತಾ ಇದ್ವಿ, ಮಾಡ್ತಾ ಇರುವಾಗ ಇವತ್ತು ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಏನೋ ಬಂದದೆ ಅಂತ ಹೇಳಿದ್ರು. ಹಾಗಾಗಿ ಎಷ್ಟೇ ದಿವಸ ಎಷ್ಟೇ ದಿವಸ ಹಿಂಗೆ ವಿಚಾರ ಮಾಡ್ತಾ ಮಾಡ್ತಾ ಮಾಡಿದ್ರು. ನಾಳಿಂದ 1 ದಿವಸ ನಾಳೆ ನಮಗೆ ಆಶ್ರಮ ಆಗಬೇಕು. ಅಂಥ ಸಮಯದಲ್ಲಿ ಅವರಿಗೆ ರಾತ್ರಿ ಎಚ್ಚರಿಕೆ ತಪ್ಪಿಹೋಯಿತು. ಎಚ್ಚರಿಕೆ ತಪ್ಪಿದಾಗ ಅಲ್ಲಿಂದ ಎಷ್ಟೊತ್ತಾಯ್ತು, 2-3 ಗಂಟೆ ಹೊತ್ತು ಆದಮೇಲೆ ಎಚ್ಚರಿಕೆ ಬಂತು. ಬಂದ ಮೇಲೆ ಅವ್ರ ತಂದೆ ಹೇಳಿದಂತ, ಏನಪ್ಪ ನಾ ಎಲ್ಲೂ ಹೋಗಿಬಿಟ್ಟಿದ್ದೆ, ಏನೋ ಆಗಿ ಹೋಯಿತು, ಪುನಃ ದೇವರು ತಂದಿದ್ದಾನೆ ಅಂತ ಹೇಳ್ಕೊಂಡು ಹೇಳಿದ ಮರುದಿವಸನೇ ನಮಗೆ ಆಶ್ರಮ ಆಗುತ್ತೆ. ಅಂದರೆ ನಮಗೆ ಆಶ್ರಮ ಕೊಡೋದಕ್ಕೋಸ್ಕರನೇ ಅವರು ಬದುಕಿದ್ದು ಮುಂದೆ ನಮಗೆ ಅನುಗ್ರಹ. ಬೆಳಗ್ಗೆ ಬಂದು ಬಂದ ಕೂಡಲೇ ಏನು ಮಾತೇ ಇಲ್ಲ, ಏನಪ್ಪ ಗುರುರಾಜ ಗುರು ಬಂದೆ ಗುರುರಾಜ ಬಾ, ಏನು ಏನಿಲ್ಲ ಮತ್ತು ಹಿಂಗೆ ಪರಿಸ್ಥಿತಿ ಅದ, ಇಂಥ ಮಪ್ಪಣ ಏನಾಗ್ತದೆ ನಾನು ಪರಿಪಾಲನೆ ಮಾಡ್ತೇನೆ ಅಂತ ಹೇಳಿ. ಏನಿಲ್ಲ ಪಾಪ, ಅವ್ರು ಹೇಳಿದ್ದು ನಿಮಗೆ ಆಶ್ರಮ ಕೊಡ್ತೇನೆ, ಇಬ್ಬರು ಆದರೆ ಇಬ್ಬರೂ ಕೂಡ ಪೂಜಾ ಮಾಡೋಣ, ನೀ ಬಂದಾಗ ನಮ್ಮ ಪೂಜಾ ಮಾತ್ರ ತಪ್ಪಿಸ್ಬೇಡಪ್ಪ, ಏನು ಅಲ್ಲ ಅವರಿಗೆ ಇನ್ನೂ ಪಾಪ ಇದು ಹೀಗೆ ಅಂತ ಪರಮಾನುಗ್ರಹ ಅಂಥೇಳಿ ಅಷ್ಟೇ ಮಾತಾಡಿದ್ದು. ಕಾಯಿ ತಗೊಂಬ ಅಂದರು, ಕಾಯಿ ಕೊಟ್ಟರು, ಸನ್ಯಾಸ ಕೊಟ್ಬಿಟ್ರು. ಇಷ್ಟು ಏನೂ ಒಂದು ವಿಚಾರ ಇಲ್ಲ, ನಿರ್ಬಂಧ ಇಲ್ಲ, ಮತ್ತೊಂದಿಲ್ಲ, ಕರಾರಿಲ್ಲ, ಯಾವುದೂ ಇಲ್ಲದಂತೆ ನಮಗೆ ಪರಮಾನುಗ್ರಹಪೂರ್ವಕವಾಗಿ ಕೇವಲ ನಮಗೆ ಆಶ್ರಮ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ 12 ಗಂಟೆ ಕಾಲ ತಮ್ಮ ಆಯುಷ್ಯವನ್ನು ಅಲ್ಲಿಂದ ಬಂದು ಬಂದು ಅಂತ ಮತ್ತೆ 2 ಗಂಟೆ ಮತ್ತೆ ಗುರಾಚಾರ್ಯ ಅಂತಂದರು ಪಾಂಡುರಂಗ ಗುರಾಚ ಮತ್ತೆ ಆವಾಗ ಹೇಳಿ ಪರಮಾನುಗ್ರಹ ಮಾಡಿ ಮುಂದೆ ಆವಾಗ ಎಷ್ಟೋ ಸರ್ತಿ ಮುಂದಿನ ಜಗಳ ಕದನ ಬೇಕಾಶ ಆರಂಭ ಆಯಿತು ಅಂದ್ರೆ ಅದು ಆದರೂ ಕೂಡ
ಯದ್ಗುರು ಸುಪ್ರಸನ್ನ ಸನ್, ಸುಪ್ರಸನ್ನವಾಗಿ ಯಾರೂ ಹೇಳಿಲ್ಲ ಕೇಳಿಲ್ಲ ಪ್ರಾರ್ಥನೆ ನಾವು ಮಾಡಿಕೊಂಡಿಲ್ಲ, ಏನೋ ಒಂದು ಬರೋ ಏನೋ ಅನುಗ್ರಹ ತೋರಿತೋ ಏನೋ ಅಂದ್ರೆ ನಾವು ಪೂರ್ವದಲ್ಲಿ ಅವ್ರಿಗೆ ಎಷ್ಟೋ ವಿರೋಧವನ್ನು ಮಾಡಿದ್ದೇವೆ ಅಂತ ಇಟ್ಟುಕೊಳ್ತೇವೆ. ವಿರೋಧ ಅಂದರೆ ಹಾಂಗ ವಿರೋಧವಲ್ಲ, ಯಾಕೆಂದ್ರೆ ನಮಗೆ ಪೂರ್ವಾಶ್ರಮದಲ್ಲಿ ಅವರ ಸಂಬಂಧ ಇದ್ದುದರಿಂದ ಅಂತಹ ಹೊತ್ತಿನಾಗ ಈ ಅಳೆಂದ್ರು ಅಷ್ಟೇ ಸ್ವಲ್ಪ ಇದು ಇರ್ತದಲ್ಲ, ಆ ನಿಮಿತ್ತಕವಾಗಿ ಎಷ್ಟೋವರೆಗೆ ಪ್ರಾಣ ತಿಂದಿದ್ವಿ ನಾವು ಅದನ್ನು. ಆದರೂ ಕೂಡ ಅದನ್ನು ಯಾವುದು ಮನುಷ್ಯನಲ್ಲಿ ಇಟ್ಟುಕೊಳ್ಳದಂತೆ ಕೇವಲ ಒಂದು ಪರಮಾನುಗ್ರಹದಿಂದ ಅವರನ್ನು ಅನುಗ್ರಹ ಮಾಡಿ ಆಶ್ರಮ ಪ್ರದಾನ ಮಾಡಿ ಇಷ್ಟು ವರ್ಷ ಎಷ್ಟೋ ವಿಘ್ನಗಳು, ನಾವು ಹುಟ್ಟಿದಾರಭ್ಯ ಸಾಯೋಪರ್ಯಂತ ಕೋರ್ಟ್ನಾಗೇ ಇದ್ದೀವಿ, ಅವತ್ತು ಕೋರ್ಟ್ ಆರಂಭ ಇವತ್ತಿಂದ ಇನ್ನು ಕೋರ್ಟ್ನಾಗೆ ನನ್ನ ಜಾವ ಇದು ಇದ್ದೇ ಇದೆ. ಆದರೂ ಕೂಡ ಯಾವುದು ಪ್ರತಿಮಾದರಿಂದ ದೇವರ ಪೂಜಕ್ಕಾಗಲಿ ಪಾಠ ಪ್ರಬೋಧನಕ್ಕಾಗಲಿ ವಿಘ್ನ ಬರದಂತೆ ಪರಮಾನುಗ್ರಹಪೂರ್ವಕವಾಗಿ ಆಶ್ರಮ ಕೊಟ್ಟು ಸ್ವರೂಪೋದ್ಧಾರ ಮಾಡಿದ ಮಹಾನುಭಾವರವರು, ಅವರಿಗೆ ನಾವು ಏನು ಮಾಡಿದರೂ ಕೂಡ ಬಹಳ ಕಡಿಮೆ 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 ಕಡಿಮೆ. ಆದ್ದರಿಂದ ಅಂಥ ಮಹಾನುಭಾವರ ಒಂದು ಉತ್ಸವ ಮಾಡತಕ್ಕಂಥ ಯೋಗ್ಯತೆ ನಮಗೆ ದೊರೆಯಲಿಲ್ಲ. ಆದರೆ ಅವರ ಒಂದು ಆಶೀಷಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಮಕ್ಕಳ ಒಂದು ಷಷ್ಟಿಪೂರ್ತಿ ಸಮಾರಂಭ ಅಂದರೆ ನಮ್ಮ ಗುರುಗಳ ಷಷ್ಟಿಪೂರ್ತಿ ಸಮಾರಂಭ ಇದ್ದಂಗೆ ಅದು. ಆದ್ದರಿಂದ ಅವ ಇದರಿಂದ ಪ್ರೀತರಾಗಿ ಅವರಿಗೆ ನಮಗೆ ಮಾಡಿದಂತೆ ವಿಶೇಷ ಅನುಗ್ರಹವನ್ನು ಅವರ ಮಕ್ಕಳಲ್ಲಿ ಮಾಡಿ ನಮಗೂ ಪರಮಾನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಆಶೀರ್ವಾದ ಮಾಡಿ.